ಬಹುಕೋಟಿ ಹಗರಣಗಳಿದ್ದಂಥ ಕೇಸ್ಗಳನ್ನು ಮುಚ್ಚಿ ಹಾಕಿ ಅವ್ರು ಬಿ ಜೆ ಪಿಗೆ ಹೋದ ತಕ್ಷಣ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಹಾಕಿ ತೊಳೆದ್ಬಿಟ್ಟು ಈಚೆ ಕಟ್ಬಿಡ್ತಾರೆ. ಫಳ 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 ಅಂತ ಈಗ ಬಿ ಜೆ ಪಿನ ಒಳಿತಾವೆ. ಬಂಡೆ ಸಿದ್ದರಾಮಯ್ಯ ಪರವಾಗಿ ಹಿಂದೆ ನಿಲ್ಲುತ್ತೆ. ಯಾವ ಮಾತುಕೋದ್ರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸ್ಬಿಡ್ತು, ಸಿದ್ದರಾಮಯ್ಯ ಇನ್ನೇನೋ ಮಾಡಬಾರ್ದು ನಿಮ್ಮ ಮನಸ್ಸಲ್ಲೇನಾದ್ರೆ ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಸ್ನೇಹಮಯಿ ಕೃಷ್ಣ ಅನ್ನೋರು ಅವರು ವೆದರ್ ಈಸ್ ಎ ಸೂಪರ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರ ಅವಕಾಶ ಇರುವಂಥದ್ದು. ತನಿಖೆ ಸಂಸ್ಥೆಗಳನ್ನು ಓವರ್ ಲುಕ್ ಮಾಡಿ ಇನ್ನೊಂದು ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥದ್ದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಮಾತ್ರ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೀತಿನಲ್ಲಿ ಸ್ನೇಹಮಯಿ ಕೃಷ್ಣರವರ ದೂರನ್ನು ಆಧರಿಸಿ FIR ದಾಖಲು ಮಾಡಿ ಇದ್ದಕ್ಕಿದ್ದಂಗೆ ಇಡಿಯವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬಂದು ಒಳಗಡೆ ಕೂತ್ಕೊಂಡು ಮಿಲಿಟ್ರಿ ಸಿಸ್ಟಮ್ ಥರ ಪಾಪ ಲೇಡೀಸ್ ಗೀಡಿಸ್ನೆಲ್ಲ ಕರ್ಕೊಂಬಂದು ಗನ್ ಪಾಯಿಂಟ್ಗಳು ಗನ್ಗಳನ್ನೆಲ್ಲ ತೋರಿಸ್ಕೊಂಡು ಹತ್ತಡಿಗೊಬ್ಬರು ನಿಲ್ಲಿಸಿ ಫ್ಯೂರ್ ಸೈಕೋಸಿಸ್ನ ಕ್ರಿಯೇಟ್ ಮಾಡಿ ಒಂದಷ್ಟು ದಾಖಲೆಗಳನ್ನು ಒತ್ಕೊಂಡು ಹೋಗ್ತಾ ಇರುವಂಥದ್ದು ಹೋಗಿರುವಂಥದ್ದು ನಾವು ಕಂಡ್ವಿ. ಇರಲಿ, ಜನರಲ್ ಆಗಿ ಕಾಮನ್ ಪೀಪಲ್ ಮಾತಾಡುವಂಥದ್ದು ಕಾಮನ್ ಆಗಿರುವಂಥ ಒಂದು ವ್ಯವಸ್ಥೆ ಯಾವುದಾದ್ರೂ ಒಂದು ಏಜೆನ್ಸಿ ಒಂದು ಸಂಸ್ಥೆ ತನಿಖೆ ಮಾಡಬೇಕು ಅಂತಂದ್ರೆ ಪೊಲೀಸ್ನವರು ಇನ್ನೊಂದು ಮತ್ತೊಂದು ಇನ್ನೊಂದು ತನಿಖೆ ಆಗಬೇಕು ಅಂತಂದ್ರೆ ಒಂದು ಪ್ಲೇಸಲ್ಲಿ ಕ್ರೈಮ್ ಆಗಿರಬೇಕು. ಉದಾಹರಣೆ ಒಂದು ಮರ್ಡರ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಮರ್ಡರ್ ಆಗಿದ ಮೇಲೆ ಸಾಕ್ಷ್ಯಗಳನ್ನು ಹುಡುಕಿ ಸಾಕ್ಷ್ಯಗಳನ್ನು ಜೋಡಿಸಿ ಆ ಮರ್ಡರ್ಗೆ ಕಲ್ಪ್ರಿಟ್ ಯಾರು ಅನ್ನುವಂಥದ್ದು ಹುಡುಕುವಂಥ ಒಂದು ವ್ಯವಸ್ಥೆ ಎಲ್ಲ ಏಜೆನ್ಸಿಗಳಿಗೆ ಕಾನ್ಸ್ಟಿಟ್ಯೂಷನಲಿ ಪ್ರಜಾಪ್ರಭುತ್ವದಲ್ಲಿ ನೀಡಿರುವಂಥ ಒಂದು ಅವಕಾಶ. ಇಲ್ಲಿ ಇಡಿಯವರು ಹಂಗಲ್ಲ, ಮೊದಲನೇ ಸಾಕ್ಷಿ ಸಾಕ್ಷ್ಯವನ್ನು ಸೃಷ್ಟಿ ಮಾಡಿ ನಂತರ ಮರ್ಡರ್ ಮಾಡುವಂಥ ಕೆಲಸವನ್ನು ಇಡಿಯವರು ಮಾಡ್ತಾ ಇರುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರದಲ್ಲಿ ಕಾಣ್ತಾ ಇದೆ. ಅಂದರೆ ಏನರ್ಥ, ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಲವು ಅಧಿಕಾರಿಗಳ ಹತ್ರ ಫೋರ್ಸಿಬಲಿ ಸ್ಟೇಟ್ಮೆಂಟ್ಗಳನ್ನ ತಗೊಂಡು ಅವ್ರ ಗನ್ ಪಾಯಿಂಟಲ್ಲಿ ಎದುರಿಸಿ ಒಂದಷ್ಟು ಸ್ಟೇಟ್ಮೆಂಟ್ಗಳಿಗೆ ಸೈನ್ ಮಾಡಿಸ್ಕೊಂಡು ಸಾಕ್ಷ್ಯವನ್ನು ಸೃಷ್ಟಿ ಮಾಡಿದ ನಂತರ ಸಿದ್ದರಾಮಯ್ಯನವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದಕ್ಕೆ ಒಂದು ಹುನ್ನಾರ ನಡೆದಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮರ್ಡರ್ ಆದಮೇಲೆ ಕಳ್ಳತನ ಆದಮೇಲೆ ತನಿಖೆ ಮಾಡುವಂಥದ್ದು ವ್ಯವಸ್ಥೆ ತನಿಖಾ ಸಂಸ್ಥೆಗಳಿಗೆ ಇರುವಂಥದ್ದು. ಇಲ್ಲಿ ಮರ್ಡರ್ ಆಗಲಿ ಕಳ್ಳತನನೇ ಆಗಲಿ ಮತ್ತೊಂದಾಗಲಿ ಆಗೋದಕ್ಕಿಂತ ಮುಂಚೆನೇ ಸಾಕ್ಷ್ಯಗಳನ್ನು ರೆಡಿ ಮಾಡಿಕೊಂಡು ಇವರೇ ಮರ್ಡರ್ ಮಾಡಿದ್ದು ಅಂತ ಇನ್ಯಾವುದೋ ಒಂದು ಕೊಲೆ ಮಾಡಿರುವಂಥದ್ದನ್ನ ಕೊಲೆಯನ್ನು ತಗೊಂಬಂದು ಸಿದ್ದರಾಮಯ್ಯನವರಿಗೆ ಕಟ್ಟುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾ ಇರುವಂಥದ್ದು BJP JDS ಅವರ ನಿರ್ದೇಶನದ ಮೇರೆಗೆ ಇಡಿ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವು 100 ಕ್ಕೂ 100 ಇದನ್ನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇರಲಿ, ಇದಕ್ಕೆ ಮುಂಚೆ ಜನತಾ ನ್ಯಾಯಾಲಯಕ್ಕೆ ನಾವು ಹೇಳ್ತೀವಿ, ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಸಿದ್ದರಾಮಯ್ಯನವ್ರನ್ನ ಸಿಕ್ಕಿಸ್ಬೇಕು, 2 ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಪಾಪ BJP ಮತ್ತು JDS ಯಾವ ಕಳಂಕರಹಿತ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದರೂ ಇದ್ದರೆ ಅದರಲ್ಲಿ ಇವರು ಒಬ್ಬರು. ಆ ಕಳಂಕವನ್ನು ಕಳಂಕಕ್ಕೆ ಮಸಿಯನ್ನು ಮೆತ್ತಬೇಕು. ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರು ಏನೋ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಬಿಂಬಿಸಬೇಕು. ದಿನ ಬೆಳಗ್ಗೆ ಎದ್ದು ಕುಮಾರಸ್ವಾಮಿಯವರು ಅಶೋಕ್ ಅವರು ಪ್ರಹ್ಲಾದ್ ಜೋಶಿಯವರು ಮೂಡ ಸೈಟ್ಗಳ ಬಗ್ಗೆ ಮಾತಾಡಬೇಕು. ಕಳೆದ 2 ತಿಂಗಳಿಂದ ನಾವೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರು ಅದು ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು, ಜನಗಳಿಗೆ ತಿಳಿಯಬಾರ್ದು, ಮಾಧ್ಯಮಗಳಲ್ಲಿ ಬರಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಈ ಉದ್ದೇಶ ಇಟ್ಕೊಂಡು BJPಯವರು JDSಅವರು ನಿರಂತರವಾಗಿ ಸಿದ್ದರಾಮಯ್ಯನವ್ರನ್ನ ಸಿಕ್ಕಿಸುವಂಥದ್ದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟು ಬೈ ಎಲೆಕ್ಷನ್ಸ್ ಬರ್ತಾ ಇದೆ, ಮಹಾರಾಷ್ಟ್ರ ಚುನಾವಣೆ ಇದೆ, ಜಾರ್ಖಂಡ್ ಚುನಾವಣೆ ಇದೆ. ಆ ಚುನಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಬಾರ್ದು. ನೆಕ್ಸ್ಟು ಫಸ್ಟ್ ವೀಕು ಇಲ್ಲ 7ನೇ ತಾರೀಕು 8ನೇ ತಾರೀಕು ಆ ರೇಂಜಲ್ಲಿ ಮುಖ್ಯಮಂತ್ರಿಗಳಿಗೆ ಸಮನ್ಸ್ ಕೊಡುವಂಥದ್ದು, ತನಿಖೆಗೆ ಬಂದು ಎನ್ನುವಂಥದ್ದು, ತನಿಖೆ ಮಾಡುವಂಥದ್ದಕ್ಕೆ ಕರ್ಕೊಂಡು ಕೂರಿಸುವಂಥದ್ದು, ಇವೆಲ್ಲ ಮಾಡುವಂಥದ್ದಕ್ಕೆ ಒಂದು ಭಾಳ ವ್ಯವಸ್ಥಿತವಾಗಿ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಪಟ್ಟಿ ರೆಡಿ ಮಾಡ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ರಾತ್ರೆಲ್ಲ ಕೂತ್ಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು, ಅಲ್ಲಿರುವಂಥದ್ದೇ 3 ದಾಖಲೆ
ನಾಲ್ಕು ದಾಖಲೆಗಳು, ಸೈಟ್ ಅಲರ್ಟ್ ಆಗಿರುವಂಥದ್ದು, ಮತ್ತೆ ವಾಪಸ್ ಕೊಟ್ಟಿರುವಂಥದ್ದು, ಡಿನೋಟಿಫೈ ಆಗಿರುವಂಥದ್ದು, ರಿಜಿಸ್ಟರ್ ಆಗಿರುವಂಥದ್ದು, ಇಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.